92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮಹನೀಯರೇ, ಮಹಿಳೆಯರೇ, ಇದು ನನ್ನ ಮನಸ್ಸಿನ ಅಂತರಾಳದ ಮಾತು, ನನ್ನ ಹೆಂಡತಿಗೋಸ್ಕರ ಹೇಳ್ತಾ ಇರುವಂತ ಮಾತು. ಅಪ್ಪ, ಅದನ್ನ ಸೇರಿಸಿದ್ರಲ್ಲ, ಥ್ಯಾಂಕ್ ಯು. ಎಷ್ಟು ಆಳ ಇದೆ ನಿಮ್ಮ ಅಂತರಾಳ ಗೊತ್ತಿಲ್ಲ. ಒಂದು ಸಲ ನನ್ನ ಹೃದಯದಲ್ಲಿ ಬಿದ್ದು ನೋಡಿದಾಗ ಗೊತ್ತಾಗುತ್ತೆ ಅದು ಬಾಟಮ್ಲೆಸ್ ಪಿಟ್ ಅಂತ. ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ, ಬಿದ್ದು ಮುಳುಗ್ತಾ ಇದ್ದೀನಿ, ತೇಲ್ತಾ ಇದ್ದೀನಿ. ನಮಸ್ಕಾರ, 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾವು ಇಡೀ ವಾರ ಸಿ ಅಶ್ವಥ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿನ್ನೆ ನಟರಂಗ ತಂಡದ ಕಾಕನಕೋಟೆ ನಾಟಕದ ಬಗ್ಗೆ ಮಾತಾಡಿದ್ವಿ. ಇನ್ಫ್ಯಾಕ್ಟ್ ಈ ನಟರಂಗ ತಂಡ ಕಾಕನಕೋಟೆ ಮತ್ತು ತುಗ್ಲಕ್ ನಾಟಕನ ಮದ್ರಾಸಿನ ಕನ್ನಡ ಸಂಘದಲ್ಲಿ ಪ್ರದರ್ಶನ ಮಾಡ್ತು. ಇದನ್ನ ನೋಡೋದಕ್ಕೆ ಅಂತ ನಿರ್ಮಾಪಕ ಜೋಡಿಯಾದಂತಹ ವಾದಿರಾಜ್ ಜವಹರ್ ಅವರು ಬಂದಿದ್ರು. ಕಾಕನಕೋಟೆ ನಾಟಕ ನೋಡ್ಬಿಟ್ಟು ಬಹಳ ಮೆಚ್ಕೊಂಡು ಬಿಟ್ಟು ಇದನ್ನ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಸಿ ಆರ್ ಸಿಂಹ ಅವರೇ ಅದನ್ನು ನಿರ್ದೇಶನ ಮಾಡಬೇಕು, ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇರಬೇಕು ಅಂತ ನಿರ್ಧಾರ ಆಯಿತು. ಆದರೆ ವಿಜಯ್ ಭಾಸ್ಕರ್ ಅವರು ಕನ್ನಡದಲ್ಲಿ ಅಶ್ವಥ್ ಸೊಗಸಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ, ಸಿನಿಮಾಗೂ ಅವರೇ ಮಾಡಲಿ ಅಂತ ಹೇಳಿಬಿಟ್ರು. ಆದರೆ ನೆಕ್ಸ್ಟ್ ಡೇ ಎನ್ ಆರ್ ಕಾಲೋನಿನಲ್ಲಿರೋ ರಾಮ ಮಂದಿರದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಅಶ್ವಥ್ ಅವರು, ಅಯ್ಯೋ ನಾಟಕದ ಹಾಗಲ್ಲಪ್ಪ, ಸಿನಿಮಾ ಅಂದರೆ ಸಿನಿಮಾದಲ್ಲಿ ದೊಡ್ಡ ಆರ್ಕೆಸ್ಟ್ರಾ ಎಲ್ಲ ಇರಬೇಕು, ನನ್ನಿಂದ ಅದನ್ನೆಲ್ಲ ಪೂರೈಸೋದಕ್ಕೆ ಆಗೋದಿಲ್ಲ ಅಂತ ಬಿಟ್ಟುಬಿಟ್ರು. ಯಾರು ಏನೇ ಹೇಳಿದ್ರು ಒಪ್ಪಲಿಲ್ಲ. ಆಗ ಮತ್ತೆ ವಿಜಯ್ ಭಾಸ್ಕರ್ ಅವ್ರನ್ನ ಕೇಳೋದು ಅಂತ ವಾದಿರಾಜ್ ಅವರು ಡಿಸೈಡ್ ಮಾಡಿದ್ರು. ಆಗ ಅಶ್ವಥ್ ಅವರು ತಮ್ಮ ಗುರುಗಳಾದ ಜಿ ಕೆ ವೆಂಕಟೇಶ್ವರನ ಒಂದ್ಸಲ ಕೇಳೋಣ ಅಂತ ಹೇಳಿದ್ರಂತೆ. ಮುಂದೆ ಏನಾಯ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜಿ ಕೆ ವೆಂಕಟೇಶ್ ಅವ್ರನ್ನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಭೇಟಿ ಮಾಡಿ ಸಮಸ್ಯೆಗಳನ್ನ ಹೇಳಿ ನೀವೇ ರಾಗ ಸಂಯೋಜನೆ ಮಾಡಬೇಕು ಅಂತ ಚಿತ್ರತಂಡದವರು ಕೇಳ್ಕೊಂಡ್ರು. ಜಿ ಕೆ ವೆಂಕಟೇಶ್ ಅವರು ನಗ್ತಾ ಹೇಳಿದ್ರು, ಇಲ್ಲ, ಈ ಚಿತ್ರಕ್ಕೆ ನಮ್ಮ ಅಶ್ವಥ್ ಅವರೇ ಸ್ವರ ಸಂಯೋಜನೆ ಮಾಡ್ತಾರೆ, ನಿಮ್ಮ ಸಮಸ್ಯೆ ಇರೋದು ಆರ್ಕೆಸ್ಟ್ರಾದಲ್ಲಿ ತಾನೆ, ನನ್ನ ಶಿಷ್ಯನನ್ನು ಕಳಿಸ್ಕೊಡ್ತೀನಿ, ಅವರು ಅವ್ರಿಗೆ ನೆರವಾಗ್ತಾರೆ ಅಂತ ಹೇಳಿದ್ರು ಜಿ ಕೆ ವೆಂಕಟೇಶ್ ಅವರು. ಹೀಗೆ ಜಿ ಕೆ ವೆಂಕಟೇಶ್ ಅವರು ಕಳಿಸಿದ ಶಿಷ್ಯನೇ ಎಲ್ ವೈದ್ಯನಾಥನ್. ಮುಂದೆ ಅಶ್ವಥ್ ವೈದಿ ಅನ್ನೋ ಸಂಗೀತ ನಿರ್ದೇಶಕರ ಜೋಡಿ ತುಂಬ ಜನಪ್ರಿಯ ಆಯಿತು. ಇದಕ್ಕೆ ಕಾರಣ ಜಿ ಕೆ ವೆಂಕಟೇಶ್ ಅವರು. ಕಾಕನಕೋಟೆ ಸ್ವರ ಸಂಯೋಜನೆ ಆರಂಭ ಆಯಿತು. ವೈದ್ಯನಾಥನ್ ವಾದ್ಯಗೋಷ್ಠಿನಲ್ಲಿ ತುಂಬಾ ಪರಿಣಿತಿಯನ್ನು ಪಡೆದಂಥವ್ರು. ಬೆಟ್ಟದ ತುದಿಯಲ್ಲಿ ಅಂತ ಒಂದು ಗೀತೆಗೆ ವೈಲಿನ್ ಸರಿ ಹೋಗಲಿಲ್ಲ. ಸರಿ, ನಮ್ಮ ವೈದ್ಯನಾಥನವರು ಸ್ವತಃ ತಾವೇ ವೈಲಿನ್ ನುಡಿಸ್ಬಿಟ್ರು. ನೇಸರ ನೋಡು, ಈ ಹಾಡಿಗೆ ಕಡಿಮೆ ವಾದ್ಯಗಳಲ್ಲೇ ಪ್ರಕೃತಿಯ ಮರುಸೃಷ್ಟಿಯನ್ನ ಮಾಡಿದ್ರು. ಈ ಗೀತೆಗೆ ಗಿಟಾರ್ ನುಡಿಸಿದವ್ರು ಯಾರು ಗೊತ್ತಾ? ಮುಂದೆ ಮೇರು ಸಂಗೀತ ನಿರ್ದೇಶಕರಾದಂಥ ಇಳೆಯ ರಾಜ ಅವರು. ಇಳೆಯ ರಾಜ, ಜಿ ಕೆ ವೆಂಕಟೇಶ್ ಅವರಿಂದ ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಹಾಡಿಸಬೇಕು ಅನ್ನೋದು ಅಶ್ವಥ್ ಅವರ ಆಸೆಯಾಗಿತ್ತು. ಅದು ಫಲಿಸ್ತಾ ಇಲ್ವಾ ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜಿ ಕೆ ವೆಂಕಟೇಶ್ ಕೂಡ ಅಶ್ವಥ್ ಅವರ ಸಂಗೀತ ನಿರ್ದೇಶದಲ್ಲಿ ಹಾಡೋದಕ್ಕೆ ಒಪ್ಪಿದ್ರು. ಅಷ್ಟೇ ಅಲ್ಲ, ಆಗ ಅವ್ರ ಜೊತೆಯಲ್ಲಿದ್ದ ಬಿಕಾಂತ್ ಅವರು ಟ್ಯೂನ್ ಕೇಳಿ ತುಂಬಾನೇ ಮೆಚ್ಕೊಂಡು ತಾವು ಇದಕ್ಕೆ ಹಾಡ್ತೀವಿ ಅಂತ ಹೇಳಿದ್ರು. ಹೀಗೆ ಜಿ ಕೆ ವೆಂಕಟೇಶ್, ಸಿ ಅಶ್ವಥ್, ಬಿ ಕಾರಂತ್ ಮೂವರು ಸಂಗೀತ ನಿರ್ದೇಶಕರು ಒಟ್ಟಾಗಿ ಹಾಡಿದಂಥ ಹಾಡು ಕರಿಹೈದನೆಂಬೋನು ಮಾದೇಶ್ವರ. ಕರಿಹೈದನೆಂಬೋನು ಮಾದೇಶ್ವರ, ಈ ಹಾಡು ಒಂದ್ ರೀತಿ ದಾಖಲೆ ಅಂತಾನೆ ಹೇಳ್ಬೋದಲ್ವಾ? ಶರಣು ಮಾದೇಶ್ವರ, ಸೂಪರ್ ಹಾಡಿದು. ಕಾಕನಕೋಟೆನಲ್ಲಿ ಈ ಹಾಡಿನ ಚಿತ್ರೀಕರಣ ನಾನು ನೋಡ್ತೀನಿ ಅಂತ ಜಿ ಕೆ ವೆಂಕಟೇಶ್ ಅವರು ಹೇಳಿದ್ರಂತೆ. ಸಂಜೆ 7 ಗಂಟೆ ಮಬ್ಬುಗತ್ತಲೆ ಶೂಟಿಂಗ್ ಜಾಗಕ್ಕೆ ಹೋಗಕ್ಕೆ ತೆಪ್ಪದಲ್ಲಿ ಹೋಗಬೇಕಾಗಿತ್ತು. ಪ್ರವಾಹದಲ್ಲಿ ನಾವಿಕನಿಗೆ ದಿಕ್ಕು ತಪ್ಪೋಯ್ತು, ಚಿತ್ರೀಕರಣದ ಜಾಗನೂ ತಿಳಿಲಿಲ್ಲ, ಹಿಂದೆ ಹೋಗೋಕ್ಕೆ ದಾರಿ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಡಿಂಗ್ ಟಾಕ್ ಡಿಂಗ್ ಟಾಕ್ ಅಂತ ಧ್ವನಿ ಕೇಳಿಸ್ತು. ಹಾಡಿನ ಜಾಡ್ ಹಿಡಿದು ದಡ ತಲುಪಿದ್ರು.
ಅವತ್ತು ನಮ್ಮನ್ನ ದಡ ಸೇರಿಸಿದ್ದು ಮಾದೇಶ್ವರನೇ ಅಂತ ಈ ಪ್ರಸಂಗನ ನೆನಪಿಸಿಕೊಂಡು ಸಿ ಅಶ್ವಥ್ ಅವರು ಹೇಳ್ತಾ ಇದ್ರಂತೆ. ಮುಂದೇನಾಯ್ತು ಅಂತ ಒಂದು ವಿರಾಮದ ನಂತರ ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಚಂದ್ರು, ಪ್ರವೀಣ್ ಪ್ರದೀಪ್ ಇವರು ಕೂಡ ಸಿ ಅಶ್ವಥ್ ಅವರ ಹಾಡನ್ನ ಹಾಡ್ತಾರೆ ಈಗ ಅನ್ಪ್ಲಗ್ಡ್ ಅಲ್ಲಿ. ಎಸ್ ಎಸ್ ಎಸ್, ಅವರು ಸಿ ಅಶ್ವಥ್ ಅವರ ಶಿಷ್ಯರು, ಕೇಳೋಣ ಅವರ ಹಾಡನ್ನು. ಎಸ್, 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಕನಕೋಟೆ ಚಿತ್ರ ಯಶಸ್ವಿ ಅನಿಸ್ತಾ ಇದ್ರು ಕೂಡ ಹೊಸ ಅಲಿಯನ್ನಂತೂ ಎಬ್ಬಿಸ್ತು. ಚಿತ್ರದ ಹಾಡುಗಳು ಬಹಳ ಜನಪ್ರಿಯ ಆಯ್ತು. ಸಿ ಅಶ್ವಥ್ ಅವರ ಹೆಸರು ಎಲ್ಲಾ ಕಡೆ ಕೇಳಬಂತು. ಪಿ ಲಂಕೇಶ್ ಆ ಸಮಯದಲ್ಲಿ ಅನುರೂಪ ಅನ್ನೋ ಸಿನಿಮಾನ ನಿರ್ಮಿಸಿ ನಿರ್ದೇಶನ ಮಾಡ್ತಾ ಇದ್ರು. ಅದಕ್ಕೆ ಅಶ್ವಥ್ ಅವರಿಂದನೇ ರಾಗ ಸಂಯೋಜನೆ ಮಾಡಿಸಬೇಕು ಅಂತ ಡಿಸೈಡ್ ಮಾಡಿದ್ರು. ಎರಡು ಹಾಡುಗಳನ್ನ ಲಂಕೇಶ್ ಅವರೇ ಬರೆದಿದ್ರು. ಅವುಗಳಿಗೆ ಅಶ್ವಥ್ NMH ನಲ್ಲಿ ಕುಳಿತು ಸಂಗೀತ ಸಂಯೋಜನೆ ಮಾಡಿದ್ರು. NMH ಅಂದ್ರೆ ನ್ಯೂ ಮಾಡರ್ನ್ ಹೋಟೆಲ್ ಅಂತ, ದೋಸೆ ಫೇಮಸ್. ಆವಾಗೆಲ್ಲ ಸಿನಿಮಾದವರು ಅಲ್ಲಿ ಸಂಗ್ರಹ ಮ್ಯೂಸಿಕ್ ಕಂಪೋಸಿಂಗ್ ಅಲ್ಲಿ ರೂಮ್ ಆಗ್ತಾ ಇದ್ರು. ಓಕೆ, ಒಂದು ಎರಡು ಮೂರು ಹೋಟ್ಲ್ ಅದ್ರದ್ದು ಫೇಮಸ್. ಒಂದು NMH, ಇನ್ನೊಂದು ಟೂರಿಸ್ಟ್ ಹೋಟ್ಲು, ಆಮೇಲೆ ಕನಿಷ್ಕ ಆಮೇಲೆ ಬಂದಿದ್ದು ಟೂರಿಸ್ಟ್ ಹೋಟ್ಲು, ಆಮೇಲೆ ಹೈಲ್ಯಾಂಡ್ಸ್ ಹೋಟ್ಲು, ಜನಾರ್ದನ್ ಹೋಟ್ಲು, ಈ ಹೋಟ್ಲೆಲ್ಲ ವುಡ್ಲ್ಯಾಂಡ್ಸ್ ಹೋಟ್ಲು, ಇವೆಲ್ಲ ಫೇಮಸ್. ಏನಕ್ಕೆ ಅಂದರೆ ಸಿನಿಮಾದವರು ಅಲ್ಲಿ ರೂಮ್ಗಳು ಹಾಕೋರು. ಓಕೆ ಓಕೆ. ಸೊ ಹಾಗೆ NMH ಅಲ್ಲಿ ಮ್ಯೂಸಿಕ್ ಕಂಪೋಸಿಂಗ್ಗೆ ರೂಮ್ ಹಾಕಿದ್ರು. ಓಕೆ. ಸೊ ಈ ಅನುರೂಪ ಸಿನಿಮಾಗಳಲ್ಲಿ ಸಿನಿಮಾಗೆ ನೀನಿರುವುದು ನಿಜವಾದರೂ ಗೀತೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಸ್ವರ ಸಂಯೋಜನೆ ಹಿಡಿತಕ್ಕೆ ಅದು ಸಿಗ್ತಾ ಇರಲಿಲ್ಲ. ಬಹಳ ಶ್ರಮ ಪಟ್ಟು ನಮ್ಮ ಸಿ ಅಶ್ವಥ್ ಅವರು ಸ್ವರ ಸಂಯೋಜನೆ ಮಾಡಿದ್ರು ಈ ಹಾಡಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಈ ಹಾಡನ್ನ ಸೊಗಸಾಗಿ ಹಾಡಿದ್ರು. ನವ್ಯ ಕವಿತೆಯೊಂದಕ್ಕೆ ಸುಮಧುರ ಸಂಗೀತವನ್ನ ನೀಡಬೇಕು ಅಂತ ಇಷ್ಟಪಟ್ಟು ಅಶ್ವಥ್ ಅವರು ಅದನ್ನ ಮಾಡಿ ಪ್ರೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಶ್ವಥ್ ಸಂಗೀತ ಸಂಯೋಜಿಸಿದ ಮತ್ತೊಂದು ಪ್ರಮುಖ ಚಿತ್ರದ ಬಗ್ಗೆ ಒಂದು ಬ್ರೇಕ್ ತಗೊಂಡು ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಕನಕೋಟೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ ಕೃಷ್ಣಂ ರಾಜು ಅವರ ಗೆಳೆಯ ಪಿ ಎನ್ ಶ್ರೀನಿವಾಸ್, ರಾಮಚಂದ್ರೇಗೌಡರು ಮತ್ತು ಕೃಷ್ಣಪ್ಪ ಇವರೆಲ್ಲ ಸೇರಿ ಮಾಡಿದಂಥ ಚಿತ್ರದ ಹೆಸರು ಸ್ಪಂದನ. ಅದಕ್ಕೆ ಅಶ್ವಥ್ ಅವರಿಂದನೇ ಸಂಗೀತ ನಿರ್ದೇಶನ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಈ ಸಿನಿಮಾದಲ್ಲಿ ತುಂಬ ಜನಪ್ರಿಯವಾದಂಥ ಒಂದು ಹಾಡಿದೆ, ಎಂಥ ಮರುಳಯ್ಯ ಇದು ಎಂಥ ಮರುಳೋ ಅಂತ. ಈ ಹಾಡು ಹಾಗೆ ನೋಡಿದ್ರೆ ಈ ಸಿನಿಮಾಕ್ಕೆ ಬರ್ದಿದ್ದಲ್ಲ, ಇದರ ಹಿಂದೆ ಕೂಡ ಒಂದು ಕತೆ ಇದೆ. ನಟರಂಗ ನಾಟಕ ತಂಡದವರು ಮೃಚ್ಛಕಟಿಕ ನಾಟಕ ಮಾಡ್ತಿದ್ದ ಕಾಲದಲ್ಲಿ ಟ್ರೈನ್ನಲ್ಲಿ ಚಂಬಲ್ ಕಣಿವೆ ಮೂಲಕ ಹಾದು ಹೋಗ್ತಾ ಇದ್ರು. ಅವತ್ತು ರಾತ್ರಿ ಸಿ ಅಶ್ವಥ್ ಮತ್ತು NS ಲಕ್ಷ್ಮೀನಾರಾಯಣ ಭಟ್ರು ನಿದ್ದೆ ಬರದೆ ಹೊರಳಾಡ್ತಾ ಇದ್ರು. ಹೊರಗಡೆ ಹಾಲು ಬೆಳೆದಿಂಗಳು ಸುತ್ತಲಿನ ಗಿಡ ಮರಗಳ ಮೇಲೆ ಚೆಲ್ಲಾಡದಂತೆ ಆಟ ಆಡ್ತಾ ಇತ್ತು. ಅದನ್ನ ನೋಡಿ ಅಶ್ವಥ್ ಅವರಿಗೆ ಟ್ಯೂನ್ ಹೊಡಿತು. ಲಕ್ಷ್ಮೀನಾರಾಯಣ ಭಟ್ರಿಗೆ ಒಂದು ಹಾಡು ಬರೀರಿ ಅಂತ ಹೇಳಿದ್ರು. ಆಗ ಅವರು ಬರೆದಂತ ಹಾಡು ಎಂಥ ಮರುಳಯ್ಯ ಇದು ಎಂಥ ಇರುಳು ಅನ್ನೋ ಹಾಡು. ಅದೇ ಚಿತ್ರದಲ್ಲಿ ಇರುಳಿನ ಬದಲು ಮರುಳು ಅಂತ ಬಳಕೆಯಾಗಿ ಜನಪ್ರಿಯವಾಯ್ತು ನೋಡು. ಈ ಸಿನಿಮಾದ ಬಗ್ಗೆ ಅಂದ್ರೆ ಇನ್ನೊಂದು ಜನಪ್ರಿಯ ಹಾಡಿನ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಹೇಳ್ತೀವಿ. ನೀವು ಕೇಳ್ತಾ ಇದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಒಂದು ಹಾಡಿದೆ, ಒಂದು ಹಾಡು ಟ್ಯೂನ್ ಮಾಡಿದ್ರು ಸಿ ಅಶ್ವಥ್ ಅವರು, ಯಾವ್ದು ಗೊತ್ತಾ, ಎಂದು ಎಂದ ಬರುತ್ತೀರಾ ನಲ್ಲ ಅಂತ. ಕಾಕನಕೋಟೆ ನಾಟಕದಲ್ಲಿ ಆ ಹಾಡು ಬಳಕೆಯಾಗದೆ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಅದೇ ಟ್ಯೂನನ್ನ ಲಕ್ಷ್ಮೀ ನಾರಾಯಣ್ ಭಟ್ರಿಗೆ ಕೊಟ್ರು. ಅವರು ರಚಿಸಿದ ಗೀತೆ ಬಂದೇ ಬರುತ್ತಾವ ಕಾಲ. ಈ ಹಾಡು ರೂಪುಗೊಂಡಾಗ ನಿರ್ಮಾಪಕರೊಬ್ರು, ಏನ್ರೀ ನಿಮ್ಗೆ ಜನಪದದ ಟ್ಯೂನ್ ಬಿಟ್ಟರೆ ಬೇರೆ ಟ್ಯೂನ್ ಮಾಡಕ್ ಬರೋದಿಲ್ವಾ ಅಂತ ಕಿಣಕ್ಬಿಟ್ರು. ಅಶ್ವಥ್ ಅವ್ರು ಕೂಡಲೇ 10 ಬೇರೆ ಬೇರೆ ಮಾದರಿಯ ಟ್ಯೂನನ್ನು ಅವ್ರ ಎದುರಿಗೆ ರೂಪಿಸಿ ನಿಮಗೆ ಯಾವ್ದು ಬೇಕೋ ಅದನ್ನು ಆರಿಸ್ಕೊಳ್ರಿ ಅಂತ ಹೇಳಿದ್ರು. ಎಂಥ ಅದ್ಭುತ ಅಲ್ಲ. ಅದೆಲ್ಲ ಕೂಡ ಮಾಡ್ರನ್ ಟ್ಯೂನ್ ಆಗಿತ್ತು.
ಇಷ್ಟಿದ್ರೂ ಆ ನಿರ್ಮಾಪಕರು ಬೇಡ ಜನಪದ ಟ್ಯೂನೇ ಚೆನ್ನಾಗಿದೆ ಅಂತ ಅದನ್ನೇ ಆಯ್ಕೆ ಮಾಡಿಕೊಂಡ್ರು. ಬಂದೇ ಬರುತ್ತಾವ ಕಾಲ ಈ ಗೀತೆನ ಹಾಡಿದ್ದು ಪಿ ಸುಶೀಲ ಅವರು. ಬಹಳ ಇಷ್ಟಪಟ್ಟು ಈ ಹಾಡನ್ನ ಹಾಡಿದ್ರು. ನೀವೊಂದು ವಿಷಯ ಗೊತ್ತಾ, ಸ್ಪಂದನ ಚಿತ್ರ ರಿಲೀಸ್ ಆಗಿ 8 ವರ್ಷ ಆದ್ಮೇಲೆ ನಮ್ಮ ಪಿ ಸುಶೀಲ ಅವರು ಸಿ ಅಶ್ವಥ್ ಅವ್ರನ್ನ ಮದ್ರಾಸಿನ ಜಮ್ನಿ ಸ್ಟುಡಿಯೋದಲ್ಲಿ ಭೇಟಿಯಾದ್ರು. ಭೇಟಿಯಾದಾಗ ಸಿ ಅಶ್ವಥ್ ಅವ್ರನ್ನ ಈ ಹಾಡಿಂದನೇ ಗುರುತಿಡಿದ್ರು. 40,000 ಹಾಡುಗಳನ್ನ ಹಾಡಿರೋ ಮೇರು ಗಾಯಕಿ ಪಿ ಸುಶೀಲ ಅವರು ಈ ಹಾಡನ್ನ ನೆನಪಿಟ್ಟುಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಧನ್ಯತೆ ಅಂತಲೇ ಹೇಳ್ತಾ ಇದ್ರು ಮಾಮ ಅಶ್ವಥ್ ಅವರು. ಇನ್ನು ಅನೇಕ ವಿಚಾರಗಳು ನಿಮಗೆ ನಾವು ತಿಳಿಸ್ತೀವಿ. ಒಂದು ವಿರಾಮದ ನಂತರ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸ್ಪಂದನ ಈ ಚಿತ್ರದ ಹಾಡುಗಳನ್ನ ತುಂಬಾ ಮೆಚ್ಚಿಕೊಂಡ ನಿರ್ಮಾಪಕ ವೀರಸ್ವಾಮಿಯವರು ತಮ್ಮ ಸಿನಿಮಾಗೆ ಸಂಗೀತ ನೀಡಿ ಅಂತ ಹೇಳ್ಕಳಿಸಿದ್ರಂತೆ. ವೀರಸ್ವಾಮಿ ಒಂಥರ ಪ್ರೊಫೆಷನಲ್ ನಿರ್ಮಾಪಕರು. ನೋಡಪ್ಪ, ನನಗೆ 4 ಹಾಡು ಬೇಕು, ಪ್ರತಿಯೊಂದಕ್ಕೂ 4 ಟ್ಯೂನ್ ರೆಡಿ ಮಾಡು ಅಂತ ಹೇಳಿದ್ರು. ಸಂದರ್ಭ ಗೊತ್ತಿಲ್ಲದೆ ಟ್ಯೂನ್ ಮಾಡೋದು ಹೇಗೆ, ನನ್ನ ಕೈಲಿ ಇದಾಗೋದಿಲ್ಲ ಅಂತ ನಿರ್ಧರಿಸ್ಬಿಟ್ರು ನಮ್ಮ ಸಿ ಅಶ್ವಥ್ ಅವರು. ಆದರೆ ವೈದ್ಯನಾಥನ್ ಬಿಡಲಿಲ್ಲ, ಪ್ರಯತ್ನ ಮಾಡೋಣ ಅಂದರು. ಹೀಗೆ ಅಶ್ವಥ್ ವೈದ್ಯ ಜೋಡಿಯಾಗಿ ಹೋದರು. ವೀರಸ್ವಾಮಿ, ಸಿದ್ಲಿಂಗಯ್ಯ, ವರ್ದಪ್ಪ ಹೀಗೆ 3 ಜನ ನಿರ್ಮಾಪಕರು ಹಾಡಿನ ಅಗತ್ಯನ ಹೇಳಿದ್ರು. ಎಂದು ಕಾಣದ ಕನಸ ಕಂಡೆ ಅಂತ ಒಂದು ಭಾವಗೀತೆಯ ಗುಣವಿದ್ದಂತ ಬಹಳ ಬೇಗ ಓಕೆ ಆಗ್ಬಿಡ್ತಿ ಹಾಡು. ಕಷ್ಟಪಟ್ಟಿದ್ದು ಕ್ಯಾಬ್ರೆ ಹಾಡಿಗೆ. ಅಶ್ವಥ್ ಅವರು ಜನಪದದ ಗುಣ ಇಟ್ಕೊಂಡು ಸ್ವರ ಸಂಯೋಜನೆ ಮಾಡಿದ್ರು. ದೊಡ್ಡ ರಂಗೇಗೌಡರು ಯವ್ವನ ಮೋಜಿನ ಅನ್ನೋ ಗೀತೆಯನ್ನ ಬರೆದಿದ್ರು ಈ ಸಿನಿಮಾಕ್ಕೋಸ್ಕರ. ಇದನ್ನ ಕೇಳಿ ಸಿದ್ಲಿಂಗಯ್ಯನವರು ತಲೆ ಚಚ್ಕೊಂಡು, ಇದೇನ್ರಿ ಕ್ಯಾಬ್ರೆ ಹಾಡನ್ನ ಫೋಕ್ ಮಾಡಿಬಿಟ್ಟಿದ್ರಲ್ರಿ ನೀವು ಅಂದ್ರು. ಆದ್ರೆ ವರದಪ್ಪ ಅವ್ರಿಗೆ ಈ ಟ್ಯೂನ್ ತುಂಬಾ ಇಷ್ಟ ಆಯ್ತು. ಟ್ರೆಂಡ್ ಸೆಟ್ಟರ್ ತರಹ ಇದೆ ಇದು ಅಂತ, ಇದೇ ಇರಲಿ ಅಂತ ಒಪ್ಕೊಂಡ್ಬಿಟ್ರು. ಮುಂದೇನಾಯ್ತು ಅಂತ ನಾವು ನಿಮ್ಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಮೂರನೆಯವರು ಮತ್ತು ಪ್ರಧಾನ ನಿರ್ಮಾಪಕರಾದಂತ ವೀರಸ್ವಾಮಿ ಅವರು ಬಂದು ಟೂನ್ ಸಿದ್ದಾನೇನ್ರಿ ಅಂದ್ರು. ಅಶ್ವಥ್ ಅವರು ಹೋ ಹೌದು ಸರ್ ರೆಡಿ ಇದೆ ಅಂತ ಹೇಳಿ, ಎಲ್ರಿ ತಬಲಾ ಗಿಟಾರ್ನವರು ಅಂದ್ರು. ಅವರೆಲ್ಲ ಇಲ್ಲ, ನಾನೇ ಹಾಡ್ತೀನಿ ಕೇಳಿ ಅಂತ ಅಶ್ವಥ್ ಅವರು ಹಾಡಿದ್ರು. ನೀವೆಂತ ಮ್ಯೂಸಿಕ್ ಡೈರೆಕ್ಟ್ರಿ, ನಾವು ಲಕ್ಷಗಟ್ಟಲೆ ದುಡ್ಡು ಹಾಕಿ ಹಾಡಿನ ವಿಷಯದಲ್ಲಿ ರಿಸ್ಕ್ ತಗೊಳಕ್ಕಾಗತ್ತಾ ಅಂದ್ಬಿಟ್ರು ಕಟುವಾಗಿ ವೀರಸ್ವಾಮಿ ಅವರು. ಸಿದ್ಲಿಂಗಯ್ಯ ಅವರೇ ಏನಂದ್ರು ಗೊತ್ತಾ, ಒಂದ್ಸಲ ಕೇಳಿಬಿಡಿ ಸರ್ ಅಂತ ಹೇಳಿದ್ರು ಕೂಡ ನಮ್ಮ ವೀರಸ್ವಾಮಿಯವರು ಒಲಿದ ಮನಸ್ಸಿಂದ ಒಪ್ಕೊಂಡ್ರು. ಎಂದು ಕಾಣದ ಬೆಳಕ ಕಂಡೆ ಈ ಹಾಡನ್ನ ಕೇಳಿದ ಕೂಡಲೇ ವೀರಸ್ವಾಮಿಯವರ ಅಭಿಪ್ರಾಯ ಬದಲಾಯಿತು. ನಿಮ್ಮ ಧ್ವನಿಗೆ ಯಾವ ವಾದ್ಯವಾದರೂ ಬೇಡ, ಗೋ ಅಹೆಡ್ ಅಂತ ಹೇಳೇಬಿಟ್ರು. ಯವ್ವನ ಮೋಜಿನ ಈ ಹಾಡು ಕೇಳಿ ವೀರಸ್ವಾಮಿಯವರು ತುಂಬ ಆನಂದಪಟ್ಟರು. ಸಿದ್ದಲಿಂಗಯ್ಯ ಅವರು ಸರ್ ಇದಕ್ಕೆ ವೆಸ್ಟರ್ನ್ ಕಾಸ್ಟ್ಯೂಮ್ ಹೊಲಿಸಿದ್ರೆ ಹೊಂದೋದಿಲ್ಲ ಅಂತ ಹೇಳಿದಾಗ ವೀರಸ್ವಾಮಿಯವರು ಹೇಳಿದ್ರಂತೆ, ಬೇರೆ ಹೊಲಿಸಿದ್ರಾಯ್ತು, ಇಂತಹ ಟ್ಯೂನ್ ಮತ್ತೆ ಸಿಕ್ಕೋಲಾರಿ, ಇದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಮೆಚ್ಚುಗೆ ಸೂಚಿಸಿದ್ರಂತೆ. ಅಲ್ಲಿಗೆ ಕಮರ್ಷಿಯಲ್ ಚಿತ್ರದ ಮಟ್ಟಿಗೆ ಕೂಡ ಅಶ್ವಥ್ ಗೆಲುವನ್ನು ಪಡೆದ್ರು. ಅಶ್ವಥ್ ಅವರ ಮುಂದಿನ ಸಿನಿಮಾ ಯಾವುದು ಅದರ ಬಗ್ಗೆ ನಾವು ಮಾತಾಡ್ತೀವಿ. ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸ್ಪಂದನ ಸಿನಿಮಾ ಮಾಡಿದಂತ ಪಿ ಎನ್ ಶ್ರೀನಿವಾಸ್ ಅವರು ಏನೇ ಬರಲಿ ಪ್ರೀತಿ ಇರಲಿ ಅಂತ ಇನ್ನೊಂದು ಸಿನಿಮಾ ಮಾಡಿದ್ರು. ಶ್ರೀನಿವಾಸ್ ಅವರ ಜೊತೆಗೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದವರು ಆಗಿನ ಸೂಪರ್ ಸ್ಟಾರ್ ಮಂಜುಳಾ ಅವರು. ಈ ಚಿತ್ರದ ಬಹಳ ಭಾವಪೂರ್ಣ ಹಾಡು ಯಾವ್ದಪ್ಪ ಅಂದ್ರೆ, ಪ್ರೀತಿಯ ಕನಸೆಲ್ಲ ಕರಗಿ ಹೋಯಿತೆ ಕೊನೆಗೂ ಅಂತ. ಪ್ರೀತಿಯ ಕನಸೆಲ್ಲ ಕರಗಿ ಹೋಯಿತೆ ಕೊನೆಗೂ, ಕರಗಿ ಹೋಯಿತೆ ಕೊನೆಗೂ, ಮುಖವಾಯಿತೆ ಭಾವ. ಪ್ರೀತಿಯ ಕನಸೆಲ್ಲ ಕರಗಿ ಹೋಯಿತೆ ಕೊನೆಗೂ, ಇದನ್ನ ಟ್ಯೂನ್ ಮಾಡುವಾಗ ವೈದ್ಯವರು ಹಾರ್ಮೋನಿಯಂ ಹಿಡಿದು ಕುಳಿತವರು ಅತ್ತೆ ಬಿಟ್ರು. ಏನ್ ರಾಗ ರೀ ಇದು, ಕೀರ್ವಾಣಿ ರಾಗ.
ಇದನ್ನು ಹಾಡ್ತಾ ಇದ್ರೆ ಕಣ್ಣಲ್ಲಿ ಹಾಗೆ ನೀರು ಬರುತ್ತೆ ಅಂತ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತೆ ಬಿಟ್ರಂತೆ ವೈದ್ಯರು. ಸಿ ಅಶ್ವಥ್ ಅವರು ಸಾಹಿತ್ಯದ ಕಡೆ ಗಮನ ಕೊಟ್ಟಿದ್ರೆ ಹೊರತು ರಾಗ ಯಾವುದು ಅಂತ ಗಮನಿಸಿರಲಿಲ್ಲ. ಈ ಸಿನಿಮಾದ ಇನ್ನೊಂದು ಹಾಡು ಎಲ್ಲರಂತೆ ನಾವು ಕೂಡ ಬದುಕಬೇಡವೆ, ಅದು ಕೂಡ ತುಂಬ ಇದಾಗಿದೆ. ಒಂಥರ ಮಿಡ್ಲ್ ಕ್ಲಾಸ್ ಅವ್ರದ ಒಂದು ಹಾಡಿದ್ದಂಗೆ, ಎಲ್ಲರಂತೆ ನಾವು ಕೂಡ ಬದುಕಬೇಡವೇ, ಬೇಡ ಅಂದವ್ರು ಯಾರು, ಅದು ಅಂದ್ರೆ ಒಂದೊಂದೇ ಕೇಳ್ತಾ ಇರ್ತಾಳ ರೆಫ್ರಿಜರೇಟರ್ ಅಂತ ಒಂದು ಶೈಲಿ ಅದನ್ನ ಬಳಕೆ ಮಾಡಿದ್ದಾರೆ. ಕನ್ನಡದಲ್ಲಿ ಅಂತಹ ವೆಸ್ಟರ್ನ್ ಪ್ರಯೋಗ ಆಗಿದ್ದು ಇದೇ ಹಾಡಿಗೆ ಮೊದಲು ಅಂತ ಹೇಳ್ಬಹುದು. ಮುಂದೆ ಕಿಟ್ಟು ಪುಟ್ಟುನಲ್ಲಿ ಈ ಪ್ರಯೋಗ ಮಾಡಿದ ಮೂಲಕ ರಾಜನ್ ನಾಗೇಂದ್ರ ಅವರು ತುಂಬಾ ಆ ಪ್ರಯೋಗನ ಜನಪ್ರಿಯಗೊಳಿಸಿದ್ರು. ಅಶ್ವಥ್ ಅವರ ಬ್ಲಾಕ್ ವರ್ಸ್ ಅಂತ, ಬ್ಲಾಕ್ ವರ್ಸ್ ಅಂದ್ರೆ ಒಂದು ವರ್ಸ್ ಅಂದ್ರೆ ಒಂದು ಅಲ್ಲಲ್ಲ ಒಂದು ಒಂದು ಪ್ಯಾರಾಗ್ರಾಫ್, ಅದಕ್ಕೆ ವರ್ಸ್ ಅಂತ ಕರೀತಾರೆ. ಓಕೆ, ಬ್ಲಾಕ್ ವರ್ಸ್ ಒಂದು ಇಡೀ ಬ್ಲಾಕ್ ನ ಒಂದು ವರ್ಸ್ ನ ಯೂಸ್ ಮಾಡುವಂತ. ಅಶ್ವಥ್ ಅವರ ವೃತ್ತಿ ಜೀವನ ಹೇಗೆ ಮುಂದುವರಿತು, ಯಾವ್ಯಾವ ಅದ್ಭುತವಾದ ಹಾಡುಗಳನ್ನ ಅವರು ಕೊಟ್ಟಿದ್ದಾರೆ, ಇದನ್ನೆಲ್ಲ ನಾವು ನಿಮ್ಗೆ ಹೇಳಕ್ಕೆ ಈಗ ಸಮಯ ಇಲ್ಲ. ಮುಗಿದೇ ಹೋಯ್ತು ಇವತ್ತಿನ ಕಾಲ ನಮಗೆ ಕೊಟ್ಟಿದ್ದು. ನಾಳೆ ಬರ್ತೀವಿ, ನಾಳೆ ಮುಂದುವರಿಸ್ತೀವಿ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಗೀತಾ, ಒಂದು ಹೊಸ ಪಾನಿಪುರಿ ಅಂಗಡಿ ಹುಡುಕಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನೀನು ಕೊಡಿಸ್ತೀನಿ ತಿನ್ನು. ಇವತ್ತು ಬೆಂಗಳೂರಿನಲ್ಲಿ ಯಾವ್ಯಾವ ಗಲ್ಲಿನಲ್ಲಿ, ಯಾವ್ಯಾವ ರಸ್ತೆನಲ್ಲಿ, ಯಾವ್ಯಾವ ಸಂಧಿ ಗೊಂದಿಗಳಲ್ಲಿ ಯಾರ್ಯಾರು ಪಾನಿಪುರಿ ಮಾಡ್ತಾರೆ, ಎಲ್ಲರ ಪರಿಚಯ ಸಿ ಕೆ ಚಂದ್ರ ಅವ್ರಿಗಿದೆ. ಬಾ ಹೋಗೋಣ, ಇವತ್ತು ಸ್ಪೆಷಲ್ ಪಾನಿಪುರಿ. ಇವತ್ತು ಯಾರಪ್ಪ ಹೊಸ ಪುಣ್ಯ? ಅವನೇನ್ ಗೊತ್ತಾ, ಆರು ಮಟಿಕೆ ಇಟ್ಕೊಂಡಿರ್ತಾನೆ, ಆ ಮಟಿಕೆನಲ್ಲಿ ಆರು ತರ ಪಾನಿ ಇಟ್ಟಿರ್ತಾನೆ, ಬಣ್ಣ ಬಣ್ಣ ಹಾಕ್ಬಿಟ್ಟು ಚಂದ್ರು ಎಲ್ಲ ಬೇರೆ ಬೇರೆ ಟೇಸ್ಟು. ಅಯ್ಯೋ, ನೀನು ಅದಕ್ಕೆ ಕರ್ಕೊಂಡು ಕೊಡಿಸ್ತೀನಿ ಅಂತ ಹೇಳ್ತಾ ಇರೋದು. ಬಾಯ್ ಬಾಯ್.